ರಾಜೇಶ್ ಗೌಡರು ಬೈ ಎಲೆಕ್ಷನಲ್ಲಿ ಬರ್ತಾರೆ ಶಿರಾದಲ್ಲಿ ಗೆಲ್ತಾರೆ ಗೆದ್ದ ಮೇಲೆ ಮತ್ತೆ ವಾಟ್ ನೈಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಏನು ಕತೆ ಅನ್ನೋ ಟೈಮ್ಗೆ ನೀವು ನಿಮ್ಮದೇ ಆದಂಥ ಒಂದು ಬಲವನ್ನು ವೃದ್ಧಿಸ್ಕೊಂಡಿದ್ದೀರಿ ಶಿರಾದಲ್ಲಿ ಅವತ್ತು ಚುನಾವಣೆ ಫೇಸ್ ಮಾಡಿದ್ಕು ಇವತ್ತು ಸನ್ನಿವೇಶ ಹೇಗಿದೆ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ತಿಳಿದಂತೆ ಅವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಲ್ಲಿತ್ತು ಆ ಒಂದು ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಬಹುಶಃ ಬಹುಶಃ ಇಡೀ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ ಅಷ್ಟು ಜಿಲ್ಲೆಯಿಂದ ಕೂಡ ಕಾರ್ಯಕರ್ತರು ಪದಾಧಿಕಾರಿಗಳು ಜೊತೇಲಿ ರಾಜ್ಯ ಮಟ್ಟದ ನಾಯಕರುಗಳು ಯಡಿಯೂರಪ್ಪ ಸಾಹೇಬ್ರ ಅಂದಿನ ಮುಖ್ಯಮಂತ್ರಿಗಳು ವಿಜೇಂದ್ರಣ್ಣವ್ರ ನಮ್ಮ ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಕೂಡ ಶಿರಾದಲ್ಲಿ ತಂಗಿ ಒಂದು ಉಪಚುನಾವಣೆ ಸಮರದಲ್ಲಿ ಒಂದು ಟೆಕ್ನಿಕಲ್ ಆಗಿ ಹಾಗೆ ಹೇಗೆ ಫೈಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಹಾಕೊಂಡು ಹಾಕ್ಕೊಂಡು ನನ್ನ ಬೆನ್ನೆಲ್ಬಾಗಿ ನಿಂತ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಎಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಅವ್ರದೇ ಆದಂಥ ಕೊಡುಗೆಗಳು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಉದಾಹರಣೆಗೆ ನಾನು ವಿಧಾನಸಭೆ ಪಠಶಾಳೆಗಳಲ್ಲಿ ಓಡಾಡ್ತಿದ್ರೆ ಯಾರು ಉತ್ತರ ಕರ್ನಾಟಕದವರು ಸಿಕ್ಕಿದ್ರೆ ಸರ್ ನಾನು ಚುನಾವಣೆ ಉಪಚುನಾವಣೆಗೆ ಕ್ಯಾನ್ವಾಸ್ ಬಂದಿದ್ದೆ ಸರ್ ಎರಡು ದಿವಸ ಇದ್ದೀನಿ ಮೂರು ದಿವಸ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಮಾತುಗಳನ್ನ ಹೇಳ್ತಾರೆ ಆದರೆ ಈಗ ಸನ್ನಿವೇಶ ಆಗಲ್ಲ ಇದು ಸಾರ್ವತ್ರಿಕ ಚುನಾವಣೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎದುರಿಸ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅವರದೇ ಆದಂಥ ವೈಯಕ್ತಿಕ ಕ್ಷೇತ್ರಗಳಿರುತ್ತೆ ವೈಯಕ್ತಿಕ ಜವಾಬ್ದಾರಿಗಳಿಗೂ ಕೂಡ ನಾಯಕರುಗಳಿಗೆ ಇರುತ್ತೆ ಆ ಒಂದು ಪ ಮಟ್ಟದಲ್ಲಿ ಆ ಒಂದು ಪ್ರಮಾಣದಲ್ಲಿ ನಾಯಕರು ಬಂದು ಇಲ್ಲಿ ಚುನಾವಣೆ ಇರತಕ್ಕಂಥದ್ದು ನಿರೀಕ್ಷೆ ಕೂಡ ನಮಗಿಲ್ಲ ಪಕ್ಷದ ವತಿಯಿಂದನ ಸಂಘಟನೆ ವತಿಯಿಂದನೂ ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದ ಸಂಘ ಪಕ್ಷದ ಸಂಘಟನೆ ವತಿಯಿಂದ ನಮಗೆ ಸಹಕಾರ ಸಂ ಸಂಪೂರ್ಣವಾಗಿ ಇದ್ದೇ ಇರುತ್ತೆ ಆದರೆ ನಮ್ಮ ಚುನಾವಣೆ ನಾವು ಎದುರಿಸ್ಬೇಕು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹೊರೆ ನಮ್ಮ ಮೇಲೆ ಸಂಪೂರ್ಣವಾಗಿ ಇರ್ತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಚುನಾವಣೆಯ ಫಲಿತಾಂಶ ಬಂದಾಗ ನಾನು ಫಲಿತಾಂಶ ಬಂದು ಮರುದಿನವೇನೆ ನಾನು ಯಡಿಯೂರಪ್ಪ ಸಾಹೇಬ್ರ ಅವರ ಆಶೀರ್ವಾದ ಹೋಗಿದೆ ಹೋದಂಥ ಸಂದರ್ಭದಲ್ಲಿ ಅವ್ರು ಒಂದು ಮಾತು ಹೇಳಿದ್ರು ಈ ಬಾರಿ ನಾವೆಲ್ಲರೂ ಕೂಡ ಸೇರಿ ನಿಂತು ನಿನಗೆ ಚುನಾವಣೆ ಮಾಡಿದ್ದೀವಿ ಮುಂದೆ ಬರತಕ್ಕಂಥ ಚುನಾವಣೆ ಹೇಗಿರುತ್ತೆ ಅಂದರೆ ನಿನ್ನ ವೈಯಕ್ತಿಕ ಸಾಧನೆ ವೈಯಕ್ತಿಕ ಸ್ಪಂದನೆ ನೀನು ಏನು ನಿನ್ನ ಕಾರ್ಯವೈಖರಿ ನೀನು ಅಭಿವೃದ್ಧಿ ಏನು ಮಾಡ್ತೇನೆ ಕ್ಷೇತ್ರದಲ್ಲಿ ಅದರ ಮೇಲೆ ಜೊತೆಯಲ್ಲಿ ಪಕ್ಷದ ಸಂಘಟನೆ ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನೀನು ಒಟ್ಟಾಗಿ ತೆಗೆದುಕೊಂಡು ಹೋಗಿ ಇದರಲ್ಲಿ ಯಶಸ್ಸು ಕಂಡ್ರೆ ಮಾತ್ರನ ನಿನಗೆ ಮುಲ್ಲಿ ಮುಂದೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದು ಒಂದು ಕಿವಿಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು ಅದಕ್ಕೆ ಅನುಗುಣವಾಗಿ ನಾನು ಚುನಾವಣೆ ಫಲಿತಾಂಶ ಬಂದು ದಿನದಿಂದಲೂ ಕೊಡೋಣ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ನವೆಂಬರ್ ಹತ್ತನೇ ತಾರೀಕು ಚುನಾವಣೆ ಫಲಿತಾಂಶ ಬಂತು ಆವತ್ತಿನಿಂದ ಕೂಡ ಇವತ್ತಿನವರೆಗೂ ಕೂಡ ನನ್ನ ಕ್ಷೇತ್ರ ಬಿಟ್ಟಿಲ್ಲ ನಾನು ಪ್ರತಿದಿನನೂ ಕೂಡ ಪ್ರತಿದಿನವೂ ಕೂಡ ಕ್ಷೇತ್ರದಲ್ಲಿದ್ದೀರಿ ಕ್ಷೇತ್ರದಲ್ಲೇ ಇದ್ದೀನಿ ಎಲ್ಲ ಬೆಂಗಳೂರಿನಲ್ಲಿ ಸದನ ಸಮಿತಿಯ ಸಭೆಗಳಿದ್ರೆ ಅಲ್ಲಿ ಅಟೆಂಡ್ ಮಾಡತಕ್ಕಂಥ ಒಂದು ಅನಿವಾರ್ಯತೆ ಇದ್ರೆ ಅಥವಾ ಅಧಿವೇಶನದ ಸಮಯದಲ್ಲಿ ಮಾತ್ರ ಅಧಿವೇಶನದ ಸಮಯದಲ್ಲಿ ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಧಿವೇಶನ ಅಟೆಂಡ್ ಆಗಿ ಸಂಜೆಯ ನಂತರ ಮತ್ತೆ ಕ್ಷೇತ್ರಕ್ಕೆ ಹೋಗಿ ಮತ್ತೆ ವಾಪಸ್ ಬೆಳಿಗ್ಗೆ ಬಂದು ಅಧಿವೇಶನ ಅಟೆಂಡ್ ಆಗ್ತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕ್ಷೇತ್ರದಲ್ಲಿದ್ದು ಒಂದು ನಾನು ಗೆದ್ದಿ ಗೆದ್ದಿದ ಕೂಡಲೇ ಕೋವಿಡ್ನ ಎರಡನೇ ಅಲೆ ಭಾಳ ಒಂದು ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ಭಾಳ ಭಯಾನಕವಾದಂತಹ ಒಂದು ಸನ್ನಿವೇಶ ನಾವೆಲ್ಲರೂ ಕೂಡ ಎದುರಿಸ್ಬೇಕಾಯಿತು ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೇಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಸ ಮತ್ತು ಸ್ವಯಂ ಸೇವಕರು ಎಲ್ಲರೂ ಕೂಡ ನಾ ಜೊತೆಗೂಡಿ ಇವತ್ತು ಏನು ಕೈಮೀರಿ ಹೋಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಸಿರಾದಲ್ಲಿ ತಮಗೆಲ್ಲರೂ ತಿಳಿದಂತೆ ಕರ್ನಾಟಕದಲ್ಲೇ ಕೋವಿಡ್ನ ಮೊದಲನೇ ಸಾವು ಸಂಭವಿಸಿದ್ದು ಸಿರಾದಲ್ಲಿ ತಬ್ಲಗಿ ಇದಕ್ಕೆ ಒಂದು ಸಮಾವೇಶಕ್ಕೆ ದೆಹಲಿಗೆ ಹೋಗಿ ಬಂದಂತಹ ನಮ್ಮ ಸಿರಾ ನಾಗರಿಕರು ಸಾವನ್ನಪ್ಪಿದರು ಅವನ ಸಂದರ್ಭದಲ್ಲಿ ಅವ್ನು ಕೈ ಮೀರಿ ಹೋಗ್ತಾಯಿತ್ತು ಒಂದು ಪರಿಸ್ಥಿತಿ ಆ ಪರಿಸ್ಥಿತಿನ ನಿಯಂತ್ರಣಕ್ಕೆ ತರಿಸ್ಕೋಸ್ಕರ ಒಂದು ತಂಡವನ್ನು ಮಾಡಿಕೊಂಡು ಅದಕ್ಕೆ ಅದರಲ್ಲಿ ನಾನು ವೈದ್ಯನಾಗಿ ವೈಯಕ್ತಿಕವಾಗಿ ನಾನು ವೈದ್ಯನಾಗಿ ಏನು ಸೌಕರ್ಯಗಳು ಜನಗಳಿಗೆ ನಾವು ಕೊಡಬೇಕು ಏನೇನು ಅವ್ರಿಗೆ ಒಂದು ಕೋವಿಡ್ ನಿಯಂತ್ರಣಕ್ಕೆ ತರಲಲು ತರಲು ಅವ್ರಿಗೆ ಮಾಹಿತಿಗಳನ್ನು ಏನೇನು ಕೊಡಬೇಕು ಅಂತಕ್ಕಂಥದ್ದೊಂದು ನಿಟ್ಟಿನಲ್ಲಿ ಉದಾಹರಣೆಗೆ ಒಂದು ಐದಾರು ತಂಡಗಳಿದ್ವು ನಮ್ಮದು ಒಂದು ಶಿರಾದಲ್ಲಿ ಈಗ ಆಸ್ಪತ್ರೆಯಲ್ಲಿ ಒಂದು ತಂಡ ಇತ್ತು ಪೇಷಂಟ್ಸ್ಗಳು ಬಂದ ಬಂದಂಥ ಸಮಯದಲ್ಲಿ ಅವರ ಸಂಬಂಧಿಕರು ಬಂದಂಥ ಸಮಯದಲ್ಲಿ ಏನಾಗಿದೆ ತುರ್ತಾಗಿ ವೈದ್ಯರಿಗೆ ತೋರಿಸ್ತಕ್ಕಂಥದ್ದು ಜೊತೆಯಲ್ಲಿ ಔಷಧಿಗಳನ್ನು ಅವ್ರಿಗೆ ತಲುಪಿಸ್ತಕ್ಕಂಥದ್ದು ಈಗ ನಾನ್ ಕೋವಿಡ್ ಪೇಷಂಟ್ಸ್ಗಳು ಸಾಕಷ್ಟು ಜನ ಹೈಪರ್ ಟೆನ್ಷನ್ನು ಡಯಾಬಿಟಿಸಿಂದಾನ ಭಾಳ ದೂರದ ಜಾಗದಲ್ಲಿ ಇರ್ತಾರೆ